Dad, I'm just going to go for a run. If you want to have a seat, I'll catch up with you later, okay? Okay. Hey, Santu. Ah, Ravi. Talk to Ravi. ಹೇಗಿದೆಯಾ? ಯಾವಾಗ ಬಂದೆ ಮಗಳ ಮನೆಯಿಂದ? ಬೆಳಗ್ಗೆ ನ್ಯೂ ಜರ್ಸಿಯಿಂದ ಬಂದಪ್ಪ. ಆಮೇಲೆ ನಿಮ್ಮ ಮನೆಗೆ ಫೋನ್ ಮಾಡಿದ್ದೆ. ಇಲ್ಲ ಮಗನ ಜೊತೆ ವಾಕಿಂಗ್ ಹೋಗಿದ್ಯಾ ಅಂತ. ಇಲ್ಲ ಮೀಟ್ ಮಾಡಿದ್ದೆ ಅಂತ. ಮತ್ತೆ ಆಕ್ಸಿಡೆಂಟ್ ಆದಮೇಲೆ ಹೇಗಿದ್ದಪ್ಪ? ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಸುಸ್ತಿದೆ ಇನ್ನೂ. ತುಂಬ ದೂರ ನಡೆಯೋಕ್ಕಾಗಲ್ಲ. ಗೊತ್ತಲ್ಲ ಮಗನಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವನೇ ಒಂದು ಎರಡು ತಿಂಗಳು ನಮ್ಮ ಜೊತೆ ಇರೋಕೆ ಬಂದಿದ್ದಾನೆ. ಡೈಲಿ ಪಾರ್ಕ್ಗೆ ವಾಕಿಂಗ್ಗೆ ಕರ್ಕೊಂಡ್ಬರ್ತಾನೆ. ಎಲ್ಲಾದರೂ ನಾನು ನಿಮ್ಮ ಕ್ಲೋಸ್ ಫ್ರೆಂಡ್, ಇಷ್ಟು ಯೋಚನೆ ಮಾಡಿದೆ ನೋಡಿ. ಒಳ್ಳೆ ದುಡ್ಡು ಲೆವೆಲ್ ಸಂಪಾದನೆ ಮಾಡಿದ್ಯಾ? ಐದು ಮಕ್ಕಳೆಲ್ಲ ಲೆವೆಲಲ್ಲಿದ್ದಾರೆ, ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಸೊ ಆಕ್ಸಿಡೆಂಟ್ ಆದಮೇಲೆ ರವಿ ನಾನು ಸ್ವಲ್ಪ ಬ್ರೇಕ್ ತಗೊಂಡೆ. ಮನೆಯಲ್ಲೇ ಇದ್ದಿದ್ದರಿಂದ ಫ್ರೀ ಟೈಮ್ನಲ್ಲಿ ಹಾಗೇ ನನ್ನ ಲೈಫ್ನ ಹಿಂದೆ ತಿರುಗಿ ನೋಡಿದಾಗ ಹಾಗೆ ನನ್ನ ಮೇಲೆ ಯೋಚನೆ ಹುಟ್ಕೋತು. ಹಾಗೆ ಹೇಳ್ಬೋದು, ನಿಮಗೆ ಗೊತ್ತಲ್ಲ ನಾವು ಚಿಕ್ಕವರಿದ್ದಾಗ. ಏನ್ರಿ ಇವತ್ತು ಇಷ್ಟೊಂದು ಖುಷಿ ಆಗಿದ್ದೀರಾ? ಏನು ವಿಶೇಷ ಇದೆ ಬಾಯಿ? ತಗೊಂಡ್ರಿ. ಏನ್ರಿ ಅದು ವಿಶೇಷ ಅಂದ್ರಲ್ಲ, ಕಣ್ತೆಗಿ. ಓ, 500 ರೂಪಾಯಿ. ಹೌದು ಕಣೆ, ನಂಗೆ ಇವತ್ತು ಬೋನಸ್ ಬಂದಿದೆ. ಹೌದೇನ್ರಿ? ಸುಭಾಷ್ ಸೀರೆ ಬೇಕು ಅಂತಿದ್ದೆಲ್ಲ. ಹ್ಮ್, ಸರಿ ರೀ, ಸರಿ. ಅಯ್ಯೋ, ನಂಗೆ ಒಬ್ಳಿಗೆ ಯಾಕ್ರಿ ಸೀರೆ? ಹೆಂಗೋ ಹಬ್ಬ ಬರ್ತಾ ಇದೆ, ಮನೆಯವ್ರಿಗೆಲ್ಲ ಬಟ್ಟೆ ತಗೋಣ. ನನ್ಗೆ ಯಾಕೆ ಬಟ್ಟೆ, ನೀವು ತಗೊಳ್ಳಿ ಸಾಕು. ಇರ್ಲಿ ಬಿಡ್ರಿ, ನೀವು ತಗೊಂಡು ಸುಮಾರು ವರ್ಷಗಳ ಆಯ್ತು. ಸರಿ, ರೆಡಿ ಆಗಿರಿ. ಸರಿ ಆಯ್ತು ರೀ. ಅಪ್ಪ, ನಾಳೆ ಎಲ್ಲಿ ಹೋಗ್ತಾ ಇದೀವಿ? ಸಂತು, ಅಪ್ಪಂಗೆ ಬೋನಸ್ ಬಂದಿದೆ ಕಣೋ. ಓ, ಹಂಗಂದ್ ನಂಗೆ ಕ್ರಿಕೆಟ್ ಕಿಟ್ ಕೊಡಿಸ್ತೀರಾ? ಅಯ್ಯೋ, ಮರ್ತೆ ಬಿಟ್ಟಿದ್ನಲ್ಲ, ಸುಮಾರು ದಿನದಿಂದ ಕೊಡಿಸ್ತೀನಿ ಅಂತಿದ್ದೆ. ಸರಿ, ಅವ್ನು ಕ್ರಿಕೆಟ್ ಕಿಟ್ ಕೊಡಿಸ್ಕೊಳ್ಳೋಣ. ಸರಿ, ಹಾಗಾದ್ರೆ ನಡಿ, ರೆಡಿ ಆಗಿರೋ, ನಾಳೆ ಸಾಯಂಕಾಲ ಕೊಡಿಸ್ತೀನಿ, ಓಕೆನಾ? ಏನ್ರಿ ಇದು, ಹಿಂಗನ್ಬಿಟ್ರಲ್ಲ, 500 ರೂಪಾಯಿ ಅವ್ನಿಗೆ ಕ್ರಿಕೆಟ್ ಕಿಟ್ಗೆ ಆಗೋಗುತ್ತಲ್ಲ, ಮತ್ ನಮಗ್ ಬಟ್ಟೆ ಎಲ್ಲ. ನಮ್ ಬಟ್ಟೆ ಹಂಗಿರ್ಲಿ ಬಿಡ, ಸಂತು ಸುಮಾರು ದಿನದಿಂದ ಕ್ರಿಕೆಟ್ ಕಿಟ್ ಬೇಕು ಬೇಕು ಅಂತಿದ್ದ. ನಮ್ ಕಷ್ಟದಲ್ಲಿ ಅವ್ನಿಗೆ ಏನೇ ಕೊಟ್ಟಿದೀವಿ, ಅಟ್ ಲೀಸ್ಟ್ ಈ ಕ್ರಿಕೆಟ್ ಕಿಟ್ ತಿಂದ ಖುಷಿ ಆಗಿರ್ಲಿ ಬಿಡ. ಹೆಂಗಿತ್ತ ಸ್ಕೂಲ್ ಇವತ್ತು? ಯಾವತ್ತು ಟೆಸ್ಟ್? ಹೌದಾ, ಚೆನ್ನಾಗಿ ಓದ್ಕೋಬೇಕು. ಇನ್ನು ಅಮ್ಮ ತಂದಿದ್ದೆ. ಚೆನ್ನಾಗಿದ್ಯೇನೋ ಪಲಾವು? ಚೆನ್ನಾಗಿದೆ ಅಮ್ಮ. ಅಮ್ಮ, ಸ್ಕೂಲಲ್ಲಿ 2 ದಿವಸ ಟ್ರಿಪ್ ಇದೆ, ನಾನು ಹೋಗ್ಲಾ? ಹೌದೇನೋ. ಏನ್ರಿ, ಹೋದ ವರ್ಷನೂ ಟ್ರಿಪ್ ಕಳಿಸಿಲ್ಲ, ಈ ವರ್ಷ ಆದ್ರೂ ಕಳ್ಸೋಣ. ಸುಲೋಚನಾ, ಸಂತು ಟ್ರಿಪ್ ಗಿಪ್ಪಲ್ಲ ಯಾಕೋ ಇವಾಗ. ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋ. ನೀ ಚೆನ್ನಾಗಿ ಓದಿದ್ರೆ ಇಂಡಿಯಾ ಟ್ರಿಪ್ ಏನೋ, ಇಡೀ ಫಾರಿನ್ ಟ್ರಿಪ್ಪೇ ಮಾಡ್ಬೋದು. ಹೋಗ, ಓದ್ಕೋಗ. ಇವಾಗಿರೋ ಕಷ್ಟದಲ್ಲಿ ಎಲ್ಲ ಸಾಲ ಮಾಡಿ ನಾನು ಕಳಿಸ್ಲಿ. ನಮಗೆ ಅವನ ಸ್ಟಡೀಸ್ ಒಂದೇ ಆಸ್ತಿ, ಅವನು ಅದನ್ನೇ ಚೆನ್ನಾಗಿ ಫೋಕಸ್ ಮಾಡಲಿ. ಇರೋ ಪಾಪ ಕೇಳ್ತಾನೆ ಇರ್ತಾನ್ರಿ, ಅದಕ್ಕೆ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರೋ. ಅಮ್ಮ, ಚಳಿ ಚಳಿ. ಏನಿಲ್ಲ ಪುಟ್ಟ, ಏನಿಲ್ಲ.
ಅಪ್ಪ ಮಾತ್ರ ತರಕ್ ಹೋಗಿದಾರಲ್ಲ ತಂದ್ಬಿಡ್ತಾರೆ ಒಂದ್ ನಿಮಿಷ ಕೊಡ್ರಿ ಪುಟ ಎದಳು ಪುಟ ಮಾತ್ರ ತಗೊಳ್ಳಂತ ಇವ್ರಿ ಒಂಚೂರ ಅಪ್ಪ ಅಮ್ಮ ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರಿ ಇಲ್ಲ ಪುಟ ಎಲ್ಲ ಹೋಗಲ್ಲ ಮಾತ್ರೆ ತಗೊಂಡಿದ್ಯಲ್ಲ ನಾಳೆವರೆಗೂ ಎಲ್ಲ ಹುಷಾರಾಗಿ ಹೋಗುತ್ತೆ ಏನು ಹೋಗಲ್ಲ Hello? Dad? Can you hear me? Hello? ರವಿ, ನಾನು ತುಂಬ ಅದೃಷ್ಟವಂತ ಕಣ. ನಮ್ಮ ಅಪ್ಪ ಅಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟೇ ಬಡತನ ಇದ್ರು ನಾನು ಕೇಳಿದ್ನೆಲ್ಲ ಕೊಡಿಸಿ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅಪ್ಪ ಅಮ್ಮನ ಪ್ರೀತಿ ಅಂದ್ರೇ ಆಗಲ್ವಾ? ಅದು ಸರಿ, ಇದನ್ನೆಲ್ಲ ಇವಾಗ ಕೂತಿದ್ಯಾ? ಇದು ಹೇಳ್ತೀನಿ, ನಾನು ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಅಂತ ಕೆಲಸಕ್ಕೆ ಬಂದೆ. ಆಮೇಲೆ ಲೋ ಸಂತು, ಈ ಸೀರಿಯಲ್ ತುಂಬ ಚೆನ್ನಾಗಿದೆ ಅಲ್ವೇನೋ? ಇನ್ನೂ ಎಷ್ಟೋತಮ್ಮ ಸೀರಿಯಲ್ಲು, ನಾನು ಸ್ವಲ್ಪ ಕ್ರಿಕೆಟ್ ನೋಡಬೇಕು. ಏ ಆಯ್ತು ಸುಮ್ನೇರ, ಇನ್ನೇನು ಮುಗ್ದೋಯ್ತು? ಓ ಸುಲೋಚನಾ, ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಕಣೆ. ಯಾರ್ರೀ? ಹೌದಾ, ಏನಂತೆ ಸುಬ್ಬು ಅವ್ರ ಸಮಾಚಾರ? ಪಡೆದ್ನಲ್ಲ ಚಾನ್ಸ್, ನೆಕ್ಸ್ಟ್ ವೀಕ್ ಅವನ್ ಮಗ ಅಮೆರಿಕಾ ಅಂತೆ. ಅಮೆರಿಕಾನ? ಅವ್ರ ಮಗ ನಿಮ್ಮ ಆಫೀಸ್ ಅಲ್ವೇನೋ ಸಂತು, ಕೆಲ್ಸಕ್ಕೆ ಹೋಗೋದು? ಹೌದಮ್ಮ. ನೀನ್ ಯಾವಾಗ್ಲೂ ಅಮೆರಿಕಾಗ ಹೋಗೋದು? ಓ ಅಮೆರಿಕಾ ಯಾಕಮ್ಮ, ಈಗ ಇಲ್ಲೇ ಆರಾಮಾಗಿದ್ದೀನಿ. ಇಲ್ಲಿ ಪ್ರತಿ ವೀಕು ಬಂದು ನಿಮ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ನಿಮ್ ಜೊತೆನೆ ಇದ್ದಂಗ ಆಗತ್ತಿಲ್ಲಿ. ಅದು ಸರಿ ಅಲ್ವೇನ್ರಿ ಸುಲೋಚನಾ? ಅಲ್ಲ ಕಣ ದಡ್ಡ, ವಯಸ್ಸಿರ್ಬೇಕಾರೆ ಹೋಗಿ ನಾಲ್ಕೈದು ದೇಶ ಸುತ್ತಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಇಲ್ಲಿ ಬಂದು ಆರಾಮಾಗಿ ಸೆಟ್ಲ್ ಆಗೋ. ಅಮ್ಮ ನಮ್ಮ ಪ್ರಾಜೆಕ್ಟ್ನಲ್ಲೂ ಆಪರ್ಚುನಿಟೀಸ್ ಇದೆ, ನಾನೇ ಹೋದ್ರೆ ಗೊತ್ತಲ್ಲ, ಒಂದ್ಸತಿ ಹೋದ್ರೆ ವಾಪಸ್ ಯಾವಾಗ ಬರೋದು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ನಿಮ್ನ ಯಾರು ನೋಡ್ಕೋತಾರೆ? ಲವ್, ಇಲ್ಲಿ ನಮ್ಗೇನ ವಯಸ್ಸಾಗಿರೋದು? ನಮಗ್ ನಾವು ಆರಾಮಾಗಿ ನೋಡ್ಕೋತೀವಿ. ಏನೋ ನೀನು ಹೋದ್ರೆ ಒಂದು ಮೂರ್ ನಾಲ್ಕು ವರ್ಷ ಹೋಗ್ತೀಯ ಅಲ್ವೇನೋ, ಅಲ್ಲೇ ಇತ್ಕೊಂಡ್ಬಿಡ್ತೀಯ. ನೀನು ವಾಪಸ್ ತಾನು ಇಲ್ಲಿಗೆ ಬರೋದು, ಆರಾಮಾಗಿ ಹೋಗ್ಬಿಟ್ಟು ಬಾ. ಊಕಣೋ, ಫಾರಿನ್ ಹುಡುಗ ಅಂದರೆ ಹುಡುಗನಿಗೆ ಡಿಮ್ಯಾಂಡು ಜಾಸ್ತಿ ಆಗುತ್ತೆ. ಒಂದು ಚೆನ್ನಾಗಿರೋ ಹುಡುಗಿ ನೋಡಿ ಮದುವೆ ಮಾಡಿಸಿ ಕಳಿಸ್ಬಿಡೋಣ ರೀ. ಸರಿ, ನೀನು ಹೆಂಗೆ ಹೇಳ್ತೀಯ ಹಂಗಾಗಲಿ ಬಿಡು. ನಮ್ಮ ಅಪ್ಪ ಅಮ್ಮನ ಆಸೆ ಥರ ಮದುವೆ ಆದಮೇಲೆ ಒಂದು ಮೂರು ನಾಲ್ಕು ವರ್ಷ ಇರೋಣ ಅಂತ ಅಮೆರಿಕಾಗೆ ಬಂದೆ. ಹೌದಪ್ಪ, ನಾನೇ ಬಂದು ಫ್ಲೈಟ್ ಹತ್ತಿಸಿರಲಿಲ್ಲ. ಅಮೆರಿಕಾಗೆ ಬಂದಮೇಲೆ ನಮ್ಮ ಅಪ್ಪ ಅಮ್ಮನ ಕರ್ಸೋಣ ಅಂತ ತುಂಬ ಯೋಚನೆ ಮಾಡಿದೆ. ಆದರೆ ಅವ್ರು ಬಂದಿದ್ದು ಮಾತ್ರ ಅಮ್ಮ ಶಾಲು ಅವ್ರ ಅಪ್ಪ ಅಮ್ಮಂಗೆ ಯು ಎಸ್ಗೆ ಬರೋಕ್ಕಾಗಲ್ವಂತೆ. ಸೊ ನಿಮಗೆ ಗೊತ್ತಲ್ಲ, ಶಾಲುದು ಆಲ್ಮೋಸ್ಟ್ ಡೆಲಿವರಿ ಡೇಟ್ ಹತ್ತಿರ ಬಂದುಬಿಟ್ಟಿದೆ, ಯಾರೋ ದೊಡ್ಡವ್ರ ಜೊತೇಲಿ ಇರಲೇಬೇಕು. ನೀನು ಅಪ್ಪ ಬಂದ್ಬಿಡಿ ಬೇಗ. ಅಯ್ಯೋ ಹೌದೇನೋ, ಅಲ್ಲಿ ಅಷ್ಟೊಂದು ಚಳಿ ಅಂತೀರಾ, ನಮ್ಮಿಬ್ಬರಿಗಲ್ಲಿ ಸರಿ ಹೋಗುತ್ತೋ ಇಲ್ವೋ? ಇಲ್ಲಮ್ಮ, ನೀವು ಹೆಂಗಾರು ಮಾಡಿಬಿಡಿ, ಪ್ಲೀಸ್ ಬಂದುಬಿಡಿ, ಬರೀ ಒಂದು 2 ತಿಂಗಳು ಅಷ್ಟೇ, ಆಮೇಲೆ ನೀವು ಹೋಗ್ಬೋದು. ಮತ್ತೆ ಬನ್ರಿ ಇಲ್ಲಿ. ಅದು ಸಂತುಗೆ ಕಾಫಿ ಕೊಟ್ಬಿಡಿ, ಅವ್ನು ಬೆಳಿಗ್ಗೆಯಿಂದಾನೆ ಕೆಲ್ಸಕ್ಕೆ ಕೂತ್ಬಿಟ್ಟಿದ್ದಾನೆ. ನಾನು ಬಾಣ್ತಿಗೆ ತಿಂಡಿ ಕೊಟ್ಬಿಡ್ತೀನಿ, ಅದು ನಿಮ್ಗೂ ಕೊಡ್ತೀನಿ. ಅದು ನಾನು ಮಗುಗ್ ನೀರ್ ಹಾಕ್ಬೇಕು, ಬಾಣ್ತಿಗೆ ತಿಂಡಿ ಕೊಟ್ಬಿಟ್ಟು ಮಗುಗ್ ನೀರ್ ಹಾಕ್ಬಿಟ್ಟು ಬರ್ತೀನಿ. ಸಂತು ತಗೊಳ್ಳ ಕಾಫಿ. ಶಾಲು ತಗೋ, ತಿಂಡಿ ತಗೋ. ಮಗು ಮಲ್ಕೊಂಡಿದ್ನ ರಾತ್ರಿ? ಇಲ್ಲ ಅತ್ತೆ, ರಾತ್ರಿ ಎಲ್ಲ ಎದ್ದಿದ್ದ, ಫೀಡ್ ಮಾಡಿಸ್ತಾ ಇದ್ದೆ. ಹೌದಾ, ಕೊಡಿಲಿ ಅವನ್ನ, ಸರಿ ಸ್ನಾನ ಮಾಡಿಸ್ಬಿಡ್ತೀನಿ. ನೀನ್ ತಗೋ, ನೀನು ತಿಂಡಿ ಮಾಡ್ಕೊ, ಅವನ್ಗೆ ಸ್ನಾನ ಮಾಡಿಸ್ಬಿಟ್ಟು ತಗೊಂಬಂದು ಕೊಡ್ತೀನಿ ನಿಂಗೆ. ನಮ್ಮ ಅಪ್ಪ ಅಮ್ಮ ಬಂದಿದ್ದು ನಂಗೆ ಎಷ್ಟೋ ಸಹಾಯ ಆಯ್ತಲ್ವಾ. ಹೊಸ ಮೆಕ್ಸಿಕನ್ ರೆಸ್ಟೋರೆಂಟ್ ಓಪನ್ ಆಗಿದೆ ಅಂತ ಹೇಳಿ ಎಲ್ಲಾರು ಹೋಗೋಣ ರೀ ಡಿನ್ನರ್ಗೆ, ಮಕ್ಕಳೆಲ್ಲ ಕರ್ಕೊಂಡೋಗೋಣ ರೀ. ಡಿನ್ನರ್ ಹಾಗಿರ್ಲಿ, ನಿನ್ ಜಾಬ್ ಸರ್ಚ್ ಏನಾಯ್ತು?
ಜಾಬ್ ಇಲ್ಲ ರೀ, ಬೇಡ ಅಂತ ಡಿಸೈಡ್ ಮಾಡಿದೀನಿ. ಯಾಕೆ? ನಿಮ್ಗೆ ಗೊತ್ತಲ್ವಲ್ರಿ, ಮಕ್ಕಳೆಲ್ಲ ಸಣ್ಣವರು, ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀವಂತೂ ಬಿಸಿ ಇರ್ತೀರ, ಬಿಸ್ನೆಸ್ ಟ್ರಿಪ್ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ. ಅಟ್ಲೀಸ್ಟ್ ನಾನಾದ್ರೂ ಮಕ್ಕಳು ಚೆನ್ನಾಗಿ ನೋಡ್ಕೊಬೇಕಲ್ವನ್ರಿ. ಯೋಚನೆ ಮಾಡು, ಲೇಟ್ ಆಗ್ ನಿನ್ ಡಿಸಿಷನ್ ನ ಮಾತ್ರ ರಿಗ್ರೆಟ್ ಮಾಡ್ಕೋಬೇಡ. ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಸರಿ ರೀ, ಬಾಯ್, ಹುಷಾರು. ಶಾಲು ಹೇಳೋದ್ರಲ್ಲೂ ಅರ್ಥ ಇದೆ, ಅವಳು ಮಕ್ಕಳಿಗೋಸ್ಕರ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾಳೆ. ಬಟ್ ನಾನು ಯಾಕೆ ಹೀಗೆ ಕರಿಯರ್ ಓರಿಯೆಂಟೆಡ್ ಆಗೋದೆ? ಆಕರ್ಷನ್ ಕರ್ಕೊಂಡ್ ಬರೋ ಟೈಮ್ ಆಯ್ತೇನೋ ಅಲ್ವಾ? ಹೌದು ಅತ್ತೆ, 8 ಗಂಟೆಗೆ ಹೋಗ್ಬೇಕು ಕರ್ಕೊಂಡ್ ಬರೋಕ್ಕೆ, ಲೇಟ್ ಆಯ್ತು. ಹೇ ಊಹೂ, ಮಮ್ಮಿ ಡ್ಯಾಡಿ, ಶಾಲು ಕಂಪ್ನಿನ ಮಲ್ಟಿ ಬಿಲಿಯನ್ ಡಾಲರ್ ಕಂಪ್ನಿ ಅಕ್ವೈರ್ ಮಾಡ್ತು. ನಮ್ ಶೇರ್ ಪ್ರೈಸ್ ಎಲ್ಲ ಸ್ಕೈ ರಾಕೆಟ್ ಆಗಿದೆ, ಮಿಲಿಯನೇರ್. ಬೇಕಾದ್ರೆ ನಾನು ಈಗಲೇ ರಿಟೈರ್ ಆಗ್ಬಿಡುವುದು. ಎಲ್ಲ ದೇವ್ರ ಕೃಪೆ ಕಣಪ್ಪ, ಎಷ್ಟು ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ನೋಡಿ, ಇವತ್ತು ತುಂಬಾ ಸಾರ್ಥಕ ಆಯ್ತು. ನೀವು ಕಷ್ಟಪಟ್ಟಿದ್ದೀನಿ, ಎಲ್ಲ ಒಳ್ಳೇದಾಯ್ತು ಕಣೋ ಸಂತು. ಆರಾಮಾಗಿರೋ ಇನ್ಮೇಲಾದ್ರೂ ಅವರೆಲ್ಲ ಆರಾಮಾಗಿರ್ತಾರೆ, ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಇರ್ತಾರೆ. ಎನಿವೇರಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಶಾಲು, ಇನ್ಮೇಲಾದ್ರೂ ಆರಾಮಾಗಿರ್ರಿ. Congratulations, Daddy. Thank you, baby. Aji and Tata's taking me to the park. Can you come? No, not this time, baby. Definitely next time. Why are you always saying no? Well, I have a meeting, baby. Not this time. ನಾನು ನನ್ನ ಬಿಸ್ನೆಸ್ಸು, ಕರಿಯರು, ಸ್ಟೇಟಸ್ಸು ಅಂತ ತುಂಬ ಬಿಸಿ ಆಗೋದೆ. ಅಪ್ಪ ಅಮ್ಮಂಗೆ ವಯಸ್ಸಾದ್ಮೇಲೆ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ಈ ಕಡೆ ನನ್ನ ಬಿಸಿ ಸ್ಕೆಡ್ಯೂಲಲ್ಲಿ ನಾನು ಇಂಡಿಯಾಗೆ ವಾಪಸ್ ಹೋಗೋಕ್ಕೆ ಆಗಲಿಲ್ಲ. ಸೊ ಅಲ್ಲೇ ಒಬ್ಬರು ಕೇರ್ ಟೇಕರ್ನ ನೇಮಿಸಿದೆ. ಸುಲೋಚನಾ ರಿಂಗ್ ಆಗ್ತದೆ ನೋಡೆ. ಇದೇನ್ ಸಂತುನಾ? ಸಂತುನಾ, ಹಲೋ. ಸಂತುನೇನಪ್ಪ, ತಗತಾ ಇದ್ದೀನಪ್ಪ ಟ್ಯಾಬ್ಲೆಟ್ಸ್ನೆಲ್ಲ. ಹಾಂ ಸರಿಯಪ್ಪ, ಅಮ್ಮನು ಕೊಡ್ತೀನಿರಪ್ಪ. ಹಾಂ ಸಂತು, ಚೆನ್ನಾಗಿದೀಯನಪ್ಪ? ಹ್ಞೂ ನಾವು ಚೆನ್ನಾಗಿದ್ದೀವಪ್ಪ. ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರ? ಶಾಂತಕ್ಕ ಎಲ್ಲ ನೋಡ್ಕೋತಿದ್ದಾರಪ್ಪ? ಸರಿಯಪ್ಪ, ಮಾಡು ಮಾಡು. ಏನಂತೆ ಚೆನ್ನಾಗವನಂತ? ಚೆನ್ನಾಗಿದ್ದೀರಾ ಅಂತ ಕೇಳ್ತಾನಷ್ಟೆ. ಅಲ್ಲ ರೀ, ಈ ವಯಸ್ಸಲ್ಲಿ ಸಂತು ನಮ್ಮ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಮಕ್ಕಳನ್ನ ಅವನ್ನ ಅಪರೂಪಕ್ಕೆ ನೋಡೋದಾಗಿದೆ. ಸುಲೋಚನಾ, ಯಾಕೆ ಹಂಗ ಅನ್ಕೋತೀಯ? ನಾವೇ ಅಲ್ವೇನೆ ಅವನ್ ಕಳಿಸಿದ್ದು. ನೋಡು, ಸುಬ್ಬು ಮಗ ಒಂದೇ ಊರ್ಲಿದ್ದಾನೆ, ಎಷ್ಟು ದಿನ ಬಂದು ಅವ್ರ ಅಪ್ಪನ ನೋಡ್ತಾವನೆ ಅವನು. ನಮ್ಮ ಮಗ ನಮಗೇನೇ ಕಡಿಮೆ ಮಾಡಿದ್ದಾನೆ, ಸ್ವಂತ ಮನೆ ಬೇರೆ ಮಾಡ್ಕೊಟವನೆ, ಡ್ರೈವರ್ ಬೇರೆ ಇಟ್ಟವನೆ, ಶಾಂತಕ್ಕ ಬೇರೆ ಚೆನ್ನಾಗಿ ನೋಡ್ಕೊತಾವ್ರೆ, ಇನ್ನೇನೇ ಬೇಕು ನಿಂಗೆ? ಆದರೂ ಮಗ ಜೊತೆಗಿದ್ದಂಗೆ ಆಗುತ್ತೇನ್ರಿ? ಅದನ್ನೆಲ್ಲ ಯೋಚನೆ ಮಾಡಬೇಡ, ಅವನು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡು ಅಷ್ಟೇ. ಅಷ್ಟೇ ಬಿಡಿ. ನಾನು ನನ್ನ ಲೈಫಲ್ಲಿ ನನ್ನ ಆಂಬಿಷನ್ನ ಮಟ್ಟಕ್ಕೆ ಸಾಧಿಸಿದೆ, ಆದರೆ ಎಲ್ಲೋ ಪರ್ಸ್ನಲ್ ಲೈಫ್ನಲ್ಲಿ ನನ್ನ ಫ್ಯಾಮಿಲಿಗೆ ಕೊಡಬೇಕಾಗಿ ಟೈಮ್ನ ಮತ್ತು ಇಂಪಾರ್ಟೆನ್ಸ್ನ ಮರ್ತೇಬಿಟ್ಟೆ ಅನಿಸ್ತಾ ಇದೆ. ಪೆದ್ದ ಇಷ್ಟೇನಾ, ಇದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಎಲ್ಲ ಸರಿಯಾಗಿದೆ, ಆರಾಮಾಗಿದೆ. ಹಾಗಲ್ಲ,
ನಮ್ಮ ಅಪ್ಪ ಅಮ್ಮ ನನಗೆ ಇಷ್ಟೆಲ್ಲ ಮಾಡಿದ್ದಾರೆ, ಆದರೆ ಅವ್ರು ಬೇಕಾಗಿದ್ದ ಟೈಮಲ್ಲಿ ನಾನು ಅವ್ರಿಗೆ ಸಹಾಯ ಮಾಡೋಕ್ಕೆ ಆಗಲಿಲ್ಲ. ಲಾಸ್ಟ್ ಟೈಮ್ ಇಂಡಿಯಾ ಹೋಗಿದ್ದೆ, ವಿಶ್ವನಾಥ್ ಅಂಕಲ್ ಮೀಟ್ ಮಾಡಿದೆ. ಈಸ್ ಲೀಡಿಂಗ್ ಅ ವೆರಿ ಹ್ಯಾಪಿ ಲೈಫ್, ಈಸ್ ಸೋ ಪ್ರೌಡ್ ಆಫ್ ಯು. ಅವರೇ ಅಷ್ಟು ಪ್ರಾಕ್ಟಿಕಲಾಗಿ ಆರಾಮಾಗಿದ್ದೆ, ನೀನಕ್ಕೆ ಎಷ್ಟೊಂದು ಯೋಚನೆ ಮಾಡ್ತಿದ್ಯಾ, ತಲೆ ಕೆಡಿಸ್ಕೊಬೇಡ ಆರಾಮ. ಆದರೂ ನೋಡೋ, ನಮ್ಮ ಅಪ್ಪ ಅಮ್ಮ ಜೀವನ ಕಟ್ಕೊಳ್ಳೋಕೆ ಒಂದು ಊರಿಂದ ಒಂದು ಬಂದಿದ್ದರು, ಅದೇ ಥರ ನೀನು ಇಂಡಿಯಾದಿಂದ ಯು ಎಸ್ ಬಂದಿದ್ಯಾ. ಇದೆಲ್ಲರೂ ಮಾಡೋ ವಿಷಯ ನೋಡು, ಇದು ನಿನ್ನೊಬ್ಬಂದೇ ಪ್ರಾಬ್ಲಮ್ ಅಲ್ಲ, ನಾವು ನಮ್ಮ ಪೇರೆಂಟ್ಸ್ನ ಗ್ರ್ಯಾಂಟೆಡಾಗಿ ತಗೋಬಿಡ್ತೀವಿ. ಸೊ ನಮಗೆ ಯಾವಾಗ ಹೆಲ್ಪ್ ಬೇಕು ಕಾಲ್ ಮಾಡ್ತೀವಿ, ಇದು ಎಲ್ಪ್ ಕಮೆಂಟ್. ಬಟ್ ಅವ್ರಿಗೆ ಹೆಲ್ಪ್ ಬೇಕಾದಾಗ ನಾವು ಬ್ಯುಸಿಯಾಗಿ ಹೋಗ್ತಿದ್ವೋ, ನಮ್ಮ ಪ್ರಿಯಾರಿಟೀಸ್ ಚೇಂಜ್ ಆಗಿರುತ್ತೋ, ಅಥವಾ ಕೆಲವು ಸಲ ಹೆಲ್ಪ್ ಮಾಡಬೇಕು ಅಂದರೂ ನಾವು ಮಾಡೋದಕ್ಕಾಗಲ್ಲ. ದಟ್ಸ್ ಓ ಲೈಫ್ ಇಸ್. ಈಗ ನಮ್ಮನೇನೇ ತಗೋ, ಅಪ್ಪ ಅಮ್ಮ ಅಣ್ಣ ಎಲ್ಲ ಒಂದೇ ಊರಲ್ಲಿದ್ದಾರೆ, ಬೇರೆ ಇರೋದ್ರಿಂದ ಹಬ್ಬಕ್ಕೋ ಅಥವಾ ಒಂದು ಎರಡು ಮೂರು ತಿಂಗಳಿಗೆ ಒಂದು ಸಲ ಸಿಗ್ತಾರೆ, ರೆಗ್ಯುಲರಾಗೂ ಸಿಗಲ್ಲ. ಅಟ್ಲೀಸ್ಟ್ ನೀನು ಹೆಂಡತಿ ಮಕ್ಕಳಾದರೂ ಹೋಗಿ ಒಂದು ಎರಡು ತಿಂಗಳಿದ್ದು ಅಪ್ಪ ಅಮ್ಮನ ನೋಡ್ಕೋತಾ ಇದ್ದಾರೆ. ಸೊ ಯು ಶುಡ್ ಬಿ ಹ್ಯಾಪಿ ಅಬೌಟ್ ದಟ್. ಸೊ ಇಲ್ಲಿ ಯಾರ್ದು ಸರಿ ಯಾರು ತಪ್ಪು ಅಂತ ಹೇಳಿ, ಸೊ ಸಿಚುವೇಶನಲ್ ಸಮ್ಟೈಮ್ಸ್ ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಶಾಲು ಮತ್ತು ಮಕ್ಕಳು ನನ್ನ ಜೊತೆನೇ ಇದ್ದರು, ಆದರೆ ಬೇಕಾದಾಗ ನಾನು ಇರೋಕ್ಕಾಗಲೇ ಇಲ್ಲ. ಇವತ್ತು ನನ್ನ ಮಗ, ನಾನು ಆಕ್ಸಿಡೆಂಟ್ ಆಗಿರೋದ್ರಿಂದ ನನ್ನ ಜೊತೆನೇ ಇದ್ದು ಇಲ್ಲಿಂದನೇ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಇದೆಲ್ಲ ನೋಡ್ತಾ ಇದ್ದರೆ ನಾನು ಯಾಕೆ ಈ ಸ್ವಾರ್ಥಿ ಆಗೋದೆ, ನಾನು ಮಾಡಿದ್ದಾದ್ರೂ ತಪ್ಪ ಅನಿಸ್ತಾ ಇದೆ. ನೋಡು, ಜೀವನ ಅನ್ನೋದು ಸರಿ ತಪ್ಪಿನ ಮೇಲೆ ನಿಂತಿಲ್ಲ. ಸೊ ನಮ್ಮ ಫ್ಯೂಚರ್ ಸೇಫ್ಟಿ ಅಂತನೋ, ನಮ್ಮ ಆ್ಯಂಬಿಷನ್ಸ್ ಅಂತನೋ, ನಾವು ನಮ್ಮ ಕರಿಯರ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಯಾವುದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಇಗ್ನೋರ್ ಮಾಡ್ತೀವಿ. ಸೊ ಒಂದು ವಿಷಯ ತಿಳ್ಕೊ, ನಮಗೆ ಕಷ್ಟಕಾಲದಲ್ಲಿ ಬೇಕಾದಾಗ ಬರೋರೇ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮ ಆಗ್ಬೋದು, ನಮ್ಮ ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ದೇ ದ ಒನ್ಸ್. ಸೊ ಏನಾಗಿದೆ ಅದನ್ನು ಮರ್ತುಕೊಂಡು ಏನು ಮಾಡೋದಕ್ಕಾಗಲ್ಲ. ಬಟ್ ಇನ್ ಫ್ಯೂಚರಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಿಸೈನ್, ದಿಸ್ ವಿಲ್ ಹೆಲ್ಪ್ ಯು. ಹೇಳೋ ಪರ್ಸ್ಪೆಕ್ಟಿವಲ್ಲೂ ತಾಯಿದೆ ರವಿ, ನಾನು ಈ ರೀತಿ ಯೋಚನೆ ಮಾಡೇ ಇರಲಿಲ್ಲ. ಸರಿಪ್ಪ, ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮನೆ ಕೊತ್ತಂಬರಿ ಸೊಪ್ಪು ತಗೊಂಡು ಅದನ್ನು ಹೊಡಿತಾರೆ ಆಯ್ತಾ. ಸಿಗ್ತೀನಿ ನಾಳೆ, ಕಾಲ್ ಮಾಡಿ ಬರ್ತೀನಿ. ಸಿಗ್ತೀನಿ, ಓಕೆ, ಬೈ ಬೈ. ಸಿಗೋಣ ನಾಳೆ. ಹಾಂ ಸರಿ, ನಾನು ನನ್ನ ಮಗ ಬರ್ತಾನೆ, ಸಿಗೋಣ ಸಿಗೋಣ. Man, Dad has a lot he wants to say to me. I gotta make sure I make him feel comfortable here. Yep. Hey Dad, finished my run. Shall we go? You're the best dad ever.